ಎಲ್ಲ ಪಿ ಎಚ್ ಜಿ ಸೆಂಟರ್ಸಲ್ಲಿ ನಮ್ಮ ವೈದೇಹಿ ಹಾಸ್ಪಿಟ್ಲು ಹಾಗೂ ಬಾಲಾಜಿ ಚಾರಿಟಬಲ್ ಟ್ರಸ್ಟ್ ಆಲಂಗೂರು ಶ್ರೀನಿವಾಸ್ ಅವರ ಜಾಪ್ ಮಾಡ್ತಾ ಎವ್ರಿ ವೀಕು ಹೆಲ್ತ್ ಕ್ಯಾಂಪು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾಟ್ ಓನ್ಲಿ ಹೆಲ್ತ್ ಕ್ಯಾಂಪು ಗಿವ್ ಅವೇರ್ನೆಸ್ ಅಬೌಟ್ ದಿ ಡಿಸೀಸಸ್. ಫಾರ್ ಎಕ್ಸಾಂಪಲ್ಲು ಬೆಸ್ಟ್ ಕ್ಯಾನ್ಸರ್ಸ್ ಆಗ್ಬೋದು, ಏನಾಗ್ಬೋದು, ಅದಕ್ಕೆ ನಮ್ಮ ಸಮಾಜದ ಡಾಕ್ಟರ್ಸ್ ಅದ್ರ ಬಗ್ಗೆ ಮಾತಾಡ್ತಾರೆ. ಹಂಗಾಗಿ ಇವತ್ತು ನಾನು ನಮ್ಮ ತಾಲೂಕಿನ ಪರವಾಗಿ ಅವಾಗ ಎಬ್ಬಣಿ ಹಾಸ್ಪಿಟ್ಲು ಎಬ್ಬಣಿ ಈ ಕಡೆ ಇದ್ದ ನಾನು ವೈದ್ಯ ಹಾಸ್ಪಿಟ್ಲ್ ಸಿಬ್ಬಂದಿಯವರಿಗೆ ಸೊ ಮ್ಯಾನೇಜ್ಮೆಂಟ್ ಇನ್ವಾಲ್ಡ್ ಇನ್ ದಿಸ್ ಅದಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಬಿಕಾಸ್ ಆಲ್ ದ ವೇ ಟೇಕನ್ ಫ್ರಮ್ ಬ್ಯಾಂಗ್ಳೂರ್ ಟು ಸರ್ವ್ ಇನ್ ಮೈ ತಾಲೂಕ್. ಹಂಗಾಗಿ ಎಲ್ಲ ಡಾಕ್ಟರ್ಸ್ಗೂ ಆನ್ ವೇ ಆಫ್ ಮೈ ತಾಲೂಕ್ ಒಂದು ಸೆಕೆಂಡ್ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಏನಿದೆ ಇವಾಗ ಈ ಹಳ್ಳಿ ಕಡೆ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಅವೇರ್ನೆಸ್ ಮಾತಾಡೋಕ್ಕೆ ಒಂದು 5 ನಿಮಿಷ ನಮ್ಮ ಡಾಕ್ಟರ್ ಡಾಕ್ಟರ್ ಅಮೃತ ಸರ್ಜನ್ ಅವರು ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡ್ತಾರೆ ರಿಗಾರ್ಡಿಂಗ್ ಹೌ ಟು ಪ್ರಿವೆಂಟ್ ದಿ ಡಿಸೀಸಸ್. ಡಿಸೀಸ್ ಅಸ್ಪಾದ್ಯಾವತ್ತು ದೇವೋದಯದಿಂದ ಬೇಡ ಆಗಿದ್ದರೆ ಹೌ ಟು ಕ್ಯೂರ್ ಇಟ್ ಅಂತ ನಮ್ಮ ಡಾಕ್ಟರ್ ಮಾತಾಡ್ತಾರೆ. ಸೊ ಪ್ಲೀಸ್ ಡಾಕ್ಟರ್ ಅಮೃತ ಇವಾಗ ಕಡೆಯಿಂದ ನಾವು ಪ್ರತಿ ವಾರ ಮುಳಬಾಗ್ಲ ಕಡೆಗೆ ಹೆಲ್ತ್ ಕ್ಯಾಂಪಿಗೆ ಅಂತ ಬರ್ತೀವಿ. ಅಲ್ಲಿ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿ ಪೇಷಂಟ್ಸ್ಗೆ ಏನೇನು ಮೆಡಿಕೇಷನ್ಸ್ ಬೇಕೋ ಅದನ್ನೆಲ್ಲ ಕೊಡ್ತಿರ್ತೀವಿ. ಹಾಗೆ 40 ವರ್ಷದ ಮೇಲೆ ಇರೋ ಹೆಣ್ಮಕ್ಳು ಗಡ್ಡೆ ಏನಾದರೂ ಕಂಡು ಬಂದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅದೆಲ್ಲ ಶುರು ಮಾಡೋದಕ್ಕೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಎಲ್ಲರೂ ಸಹಕರಿಸ್ಬೇಕು ಅಂತ ಕೇಳಿ. ನಾವು ಸರ್ಜರಿ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ, ಕ್ಯಾನ್ಸರ್ ವಿಭಾಗದಿಂದ ಇದೆ. ಹಾಗೆ ಆರ್ಥೋಪೆಡಿಕ್ಸ್ ಡಾಕ್ಟರ್ ಇದ್ದಾರೆ, ಮೆಡಿಸಿನ್ ಡಾಕ್ಟರ್ ಮತ್ತು ENT ಡಾಕ್ಟರ್ಸ್ ಇದ್ದೀವಿ. ಕಾರ್ಡಿಯಾಲಜಿ ಕಡೆಯಿಂದನೂ ಬಂದಿದ್ದೀವಿ. ನಮಗೆ ಯಾವುದಾದ್ರೂ ಪೇಷಂಟ್ ಆಪರೇಷನ್ ಬೇಕಾಗತ್ತೆ ಅಥವಾ ಏನಾದರೂ ಟ್ರೀಟ್ಮೆಂಟ್ ಇಮಿಡಿಯೇಟ್ ಬೇಕಾಗತ್ತೆ ಅಂದರೆ ವೈದೇಹಿಕ ಹಾಸ್ಪಿಟಲ್ಗೆ ರೆಫರ್ ಮಾಡೋದಕ್ಕೆ ಸ್ಕೀಮ್ ಎಲ್ಲ ಅಪ್ಲೈ ಆಗುತ್ತೆ ಅವರಿಗೆ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.